करावली भाग हिजाब विवाद मत मुन बंद है हिजाब के अवकाशवे कॉलेज टीसी वापस पड़ता है किल कॉलेज टीसी पड़ता मुस्लिम विद्यार्थिनियर दक्षिण कन्नड उडुपी जिले में शेकड़ा 16 टीसी हिंपड़े विद्यार्थी टीसी पड़ीबूद मंगलूर विश्वविद्यालय हिजाब के अवकाशव टीसी हिंपड़ गौसिया राज्य में 30% विद्यार्थिनियर कॉलेज बिट्टिदारे सरकार के नष्ट हलवु सरकारी कॉलेज मुच्चलिवे कॉलेज टीसी पड़ा विद्यार्थिनी गौसिया रीतिया हिंदे हिजाब अवकाश इतना हिजाब अवकाश इल्ला अन्नुवंत प्रश्ने पदे पदे आ भाग बरता है सो कॉलेज यूनिवर्सिटी हिजाब के अवकाश इल्वो आया कॉलेज विद्यार्थी हिंपड़ता ऑफ कोर्स एजुकेशन दोड्ड पेट्टु अन्नुवंत परिकल्पने कूड़ा बेकागुत्ते आदरे हिजाब धरिसिये कॉलेज होगतीनि अन्नुवंत पट्टु हिडिदिरुव विद्यार्थी गौसिया इदीग टीसी हिंपड़ता अदष्टे अल्ल इदु सरकारक्केने नष्ट अंत अंदिद्दारे एन् हेळिद्रु अवरु नोडोण इवर अडिगे मनेयिंदने क्लाउड किचन बिजनेस रन माड्तारे दिनक्के 4-5 गंटे एक्स्ट्रा केलस माड्तारे तिंगळिगे 1.5 2 लक्ष संपादने माड्तारे अवरिंद कलिबेका फ्रीडम आप अन्न ईगले डौन्लोड माडि ವಿದ್ಯಾರ್ಥಿಗಳು ಒಂದು ದೇಶವನ್ನು ಕಟ್ಟುವವರು ಅವರು ದೇಶದ ಭವಿಷ್ಯದ ರುವಾರಿಗಳು ಹಾಗಾಗಿ ಅವರ ಶಿಕ್ಷಣದಲ್ಲಿ ಯಾವುದೇ ರೀತಿಯಾದಂತ ಕೊರತೆ ಬರಬಾರದೆಂದು ನಾವು ಎನ್ಇಪಿ ಅನ್ನು ಜಾರಿಗೊಳಿಸಿದ್ದೇವೆ ಅಂತ ಹೇಳಿ ಸರ್ಕಾರ ಹೇಳುತ್ತದೆ ಆದರೆ ದೇಶದಲ್ಲಿನ ಪ್ರತಿಯೊಬ್ಬ ಧರ್ಮದ ಒಬ್ಬ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣವನ್ನು ಒದಗಿಸಲು ಸಾಧ್ಯವಾಗದಿದ್ದರೆ ಇಂತಹ ನೀತಿಗಳನ್ನು ತಂದು ಏನು ಪ್ರಯೋಜನ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅದೆಷ್ಟೋ ವಿದ್ಯಾರ್ಥಿನಿಯರು ವರ್ಗಾವಣೆ ಪತ್ರವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಅದೆಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಕೂಡ ಆಗಿದ್ದಾರೆ ಆರ್ಟಿಐಯ ವರದಿಯ ಪ್ರಕಾರ ನಮ್ಮ ದಕ್ಷಿಣ ಕನ್ನಡದಲ್ಲಿ 16% ವಿದ್ಯಾರ್ಥಿನಿಯರು ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಕಾಲೇಜಿನಿಂದ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡಿದ್ದಾರೆ ಇನ್ನು 34%ದಷ್ಟು ವಿದ್ಯಾರ್ಥಿನಿಯರು ಸರ್ಕಾರಿ ಕಾಲೇಜಿನಿಂದ ವರ್ಗಾವಣೆ ಪತ್ರ ಪಡೆದುಕೊಂಡಿದ್ದಾರೆ ಮತ್ತು 8%ದಷ್ಟು ವಿದ್ಯಾರ್ಥಿನಿಯರು ಅನುದಾನಿತ ಕಾಲೇಜಿನಿಂದ ತಮ್ಮ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡಿದ್ದಾರೆ ಇದು ಕೇವಲ ನಮ್ಮ ಜಿಲ್ಲೆಗೆ ಸೀಮಿತವಾದದ್ದಲ್ಲ ನಾವು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ನಾವು ಲೆಕ್ಕಾಚಾರ ಹಾಕಿದರೆ 30%ಕ್ಕಿಂತ ಹೆಚ್ಚು ಜನರು ವರ್ಗಾವಣೆ ಪಡೆದಿರಬಹುದು ಮತ್ತು ಎಷ್ಟು ಜನ ಡ್ರಾಪ್ ಔಟ್ ಕೂಡ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಒಂದೇ ಬಿಸಿ ನಾಗೇಶ್ ಏನಿದ್ದಾರೆ ಬಿಜೆಪಿಯ ಶಾಸಕರು ಅವರು ಮಾಡಿದಂತಹ ಧಾರ್ಮಿಕ ತಾರತಮ್ಯ ಒಂದು ಸಂವಿಧಾನ ನೀಡಿರುವಂತಹ ಹಕ್ಕಿನೊಂದಿಗೆ ನಮ್ಮ ಶಿಕ್ಷಣವನ್ನು ಕಲಿಯಲು ಬಿಡಿ ಅಂತ ಹೇಳಿದ್ರು ಕೇಳಿಕೊಂಡ್ರು ಮನವಿ ಮಾಡಿದ್ರು ಈ ಮೊದಲು ಅಲ್ಲಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ ಕಿರಣ್ ಮಂಗಳೂರು ಭಾಗದಲ್ಲಿ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಹಿಜಾಬ್ ವಿಷಯವಾಗಿ ಏನೆಲ್ಲ ಗಲಾಟೆಗಳಾಯಿತು ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಾಯಿತು ಅಂತ ನಾವು ಗಮನಿಸಿದ್ದೀವಿ ಆದರೆ ಇದು ತುಂಬಾ ಸೂಕ್ಷ್ಮವಾಗಿರುವಂತಹ ವಿಚಾರ ವಿದ್ಯಾರ್ಥಿಗಳ ವೈಯಕ್ತಿಕ ಜೀವನ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪೆಟ್ಟು ಬೀಳ್ತಾ ಇರುವಂತ ವಿಷಯ ಹಿಜಾಬ್ ವಿಷಯವಾಗಿ ಶೇಕಡಾ 16% ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಏನಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ಮತ್ತೆ ಈ ಹಿಜಾಬ್ ಕುರಿತಂತೆ ಸಭಾ ಕರಾವಳಿಯಲ್ಲಿ ಹಿಜಾಬ್ ವಿವಾದ ಮತ್ತೆ ಮುಂದುವರೆದಿದೆ ಈಗ ವಿದ್ಯಾರ್ಥಿನಿಯರು ಯಾರು ಈ ಹಿಜಾಬ್ ಗಾಗಿ ಪಟ್ಟು ಹಿಡಿದಿದ್ರು ಅವರು ಈಗ ಕಾಲೇಜುಗಳಿಂದ ಟಿಸಿ ಪಡೆದುಕೊಂಡು ಬೇರೆ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಡ್ರಾಪ್ ಔಟ್ ಅಂತ ಹೇಳಕಾಗಲ್ಲ ಯಾಕಂದ್ರೆ ಎಲ್ಲಿ ಹಿಜಾಬ್ ಗೆ ಅವಕಾಶ ಇದೆ ಆ ಕಾಲೇಜುಗಳಿಗೆ ಈ ವಿದ್ಯಾರ್ಥಿನಿಯರು ಹೋಗ್ತಾ ಇರುವಂತದ್ದು ಯಾಕಂದ್ರೆ ಹೆಚ್ಚಿನ ಕಾಲೇಜ್ ಮನೆಗಳಲ್ಲಿ ಮುಸ್ಲಿಂ ಸಾಂಪ್ರದಾಯಿಕ ಮನೆಗಳಲ್ಲಿ ಹಿಜಾಬ್ ಗೆ ತುಂಬಾ ಒತ್ತು ಕೊಡ್ತಾರೆ ಅದನ್ನ ಹಾಕಬೇಕೆ ಅನ್ನೋದನ್ನ ಅವರು ಫ್ಯಾಮಿಲಿಯಲ್ಲಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ಇಂತಹ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಒಂದು ಸಮವಸ್ತ್ರದ ಭಾಗವಾಗಿಯೇ ಇರುವಂತಹ ಕಾಲೇಜುಗಳಿಗೆ ಹೋಗಬೇಕು ಅನ್ನೋ ಒಂದು ಮನಸ್ಥಿತಿಗೆ ವಿದ್ಯಾರ್ಥಿನಿಯರು ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿ ಜಿಲ್ಲೆಯ ಈ ಮಂಗಳೂರು ಯೂನಿವರ್ಸಿಟಿ ಮತ್ತು ಕಾಲೇಜುಗಳಲ್ಲಿ ಅಂಡರ್ ಬರುವಂಥ ಕಾಲೇಜುಗಳಲ್ಲಿ ಸಾಧಾರಣ 16% ವಿದ್ಯಾರ್ಥಿನಿಯರು ಈಗಾಗಲೇ ಇದನ್ನು ಸಮವಸ್ತ್ರ ಇರುವಂತಹ ಕಾಲೇಜುಗಳಿಗೆ ತಮ್ಮ ಟಿ ಸಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ 16% ಅಂದರೆ 900 ವಿದ್ಯಾರ್ಥಿನಿಯರ ಪೈಕಿ 140
ಐದು ವಿದ್ಯಾರ್ಥಿಗಳು ಈಗಾಗಲೇ ಟಿ ಸಿಯನ್ನು ಪಡೆದಿದ್ದಾರೆ, ಮತ್ತು ಅದರಲ್ಲಿ ಕೆಲವರು ಕಾಲೇಜಿಗೆ ಜಾಯಿನ್ ಆಗಿದ್ದಾರೆ, ಮತ್ತು ಕೆಲವರು ಇನ್ನುವರೆಗೆ ಡ್ರಾಪ್ ಔಟ್ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಇನ್ನೊಂದು ಅಂತ ಹೇಳಿದ್ರೆ ಈ ಸರ್ಕಾರ ಕಾಲೇಜ್ ಸರ್ಕಾರಿ ಕಾಲೇಜ್ನಲ್ಲಿ 34%, ಹಾಗೆಯೇ ಅನುದಾನಿತ ಕಾಲೇಜ್ನಲ್ಲಿ 13% ವಿದ್ಯಾರ್ಥಿನಿಯರು ಈಗಾಗಲೇ ಟಿ ಸಿ ಪಡ್ಕೊಂಡಿರುವಂಥದ್ದು. ಇಲ್ಲಿ ಗೌಸಿಯಾ ಯಾರು ಹಿಜಾಬ್ ಪರವಾಗಿ ಹೋರಾಟ ಮಾಡಿದ್ರು ಆ ವಿದ್ಯಾರ್ಥಿನಿ ಹೇಳ್ತಾ ಇರುವಂಥದ್ದು, ಇದಕ್ಕೆಲ್ಲ ಕಾರಣ ಶಿಕ್ಷಣ ಸಚಿವರು ನಾಗೇಶ್ ಅವರೇ ಕಾರಣ ಅಂತ. ಯಾಕಂತ ಹೇಳಿದ್ರೆ ಎಲ್ಲಿ ಧರ್ಮದ ವಿಚಾರದಲ್ಲಿ ಶಿಕ್ಷಣದಲ್ಲಿ ತಾರತಮ್ಯ ಮಾಡಿದ್ರು, ಹಿಜಾಬ್ಗಾಗಿ ಒಂದು ಹೋರಾಟ, ಹಿಜಾಬ್ ಒಂದು ಧರ್ಮದ ಒಂದು ಮುಸ್ಲಿಂ ಧರ್ಮದ ಒಂದು ಸಂಕೇತ, ಅದನ್ನು ಹಾಕ್ಕೊಂಡು ಬಂದರೆ ಏನು ತಪ್ಪು ಅನ್ನೋದು ಅವಳ ಪ್ರಶ್ನೆ. ಮತ್ತು ಇನ್ನೊಂದು, ಈ ಎಲ್ಲ ಕಾರಣಕ್ಕೆ ಸರ್ಕಾರನೇ ಹೊಣೆ ಮತ್ತು ಶಿಕ್ಷಣ ಸಚಿವರೇ ಹೊಣೆ ಅನ್ನೋದು ಅವಳ ಆರೋಪ. ಮತ್ತು ಇನ್ನೊಂದು ಕಡೆಯಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜ್ ವಿದ್ಯಾರ್ಥಿನಿಯರು ಬೇರೆ ಕಾಲೇಜಿಗೆ, ಎಲ್ಲಿ ಹಿಜಾಬ್ಗೆ ಅವಕಾಶ ಇದೆ ಆ ಕಾಲೇಜಿಗೆ ಜಾಯಿನ್ ಆಗ್ತಾರೆ, ಪ್ರೈವೇಟ್ ಕಾಲೇಜ್ಗಳಿಗೆ ಹೆಚ್ಚಿಗೆ ಹೋಗ್ತಾರೆ ವಿದ್ಯಾರ್ಥಿನಿಯರು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳು ಸರ್ಕಾರಿ ಕಾಲೇಜ್ಗಳ ಮೇಲೆ ಭಾಳ ಪರಿಣಾಮ ಬೀರುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಗೌಸಿಯಾ ನೀಡಿರುವಂಥದ್ದು ಸಭಾ. ಧನ್ಯವಾದ ಕಿರಣ್. ನ್ಯೂಸ್ ಫಸ್ಟ್.